ನಮಸ್ಕಾರ, ನಾನು ನಿಮ್ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ವಿಡಿಯೋ ಬಂದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಪ್ಲೀಸ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ಯಾಕಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ. ಈ ಸತಿ ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ಭಾಗವಹಿಸ ಚಾನ್ಸ್ ಸಿಕ್ತು. ಸೊ ನಾನು ಒಂದ್ ಎಪಿಸೋಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸುವರ್ಣ ಸೂಪರ್ ಸ್ಟಾರ್ ಆಗಿ. ಸೊ ನನ್ ಇಡೀ ದಿನ ಜರ್ನಿ ಹೆಂಗಿತ್ತು, ಇಡೀ ದಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಂಡ್ ನಾನು ಶಾಲಿನಿ ಅವ್ರನ್ನ ಮೀಟ್ ಮಾಡಿದೆ, ಅವ್ರದ್ದು ನಂದು ಹೆಂಗೆ ಕಾನ್ವರ್ಸೇಷನ್ ಇತ್ತು, ಇದೆಲ್ಲರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅಂಡ್ ಪ್ಲೀಸ್ ನೋಡಿ ಆಲ್ಸೋ ಯಾವಾಗ ನನ್ನ ಎಪಿಸೋಡ್ ಪ್ರೀಮಿಯರ್ ಆಗ್ತದೆ ಅಂತ ಕೂಡ ತಿಳಿಸ್ಕೊಡ್ತೀನಿ, ಅದನ್ನ ಕೂಡ ನೀವು ತಪ್ಪದೆ ವಾಚ್ ಮಾಡಿ. ಫಸ್ಟ್ ಇಂದ ಹೇಳ್ಬೇಕಂದ್ರೆ ನನ್ಗೆ ಹೆಂಗೆ ಸೂಪರ್ ಸ್ಟಾರ್ ಅಲ್ಲಿ, ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಚಾನ್ಸ್ ಸಿಕ್ತು ಅಂದ್ರೆ, ನಮ್ಮ ಅಮ್ಮನ್ಗೆ ಯಾವಾಗ್ಲೂ ಆಸೆ ಇತ್ತು ನಾನು ಸುವರ್ಣ ಸೂಪರ್ ಸ್ಟಾರ್ ಅಲ್ಲಿ ಒಂದ್ಸತಿ ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಸೊ ಅವರು ಒಂದ್ ಲಿಂಕ್ ನ ನಾನು ಕಳಿಸ್ಕೊಟ್ರು, ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ. ಆ ಲಿಂಕ್ ಗೆ ನಾನು ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸ್ತೆ, ಅಂದ್ರೆ ನಾನು ಏನ್ ಮಾಡ್ತೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಅಂಡ್ ನನ್ನ ವ್ಲಾಗಿಂಗ್ ಬಗ್ಗೆ ಕೂಡ ಸ್ವಲ್ಪ ಹಾಕಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ನಾನು ಅರೌಂಡ್ ಮೇ ತಿಂಗಳಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅಂಡ್ ನನ್ನ ಕಾಲ್ ಬಂದಿದ್ದು ಆಗಸ್ಟ್. ತುಂಬಾನೇ ಗ್ಯಾಪ್ ಆಯಿತು, ನಾನು ವಿಡಿಯೋ ಅಪ್ಲೋಡ್ ಮಾಡಿ ಮರೆತು ಕೂಡ ಹೋಗಿದ್ದೆ. ಒನ್ ಸ್ಯಾಟರ್ಡೆ ಹಿಂಗೇನೆ ನನಗೆ ಕಾಲ್ ಬಂತು, ಆ್ಯಂಡ್ ಅವ್ರು ಹೇಳಿದ್ರು, ಆ್ಯಕ್ಚುಲಿ ಕೋಆರ್ಡಿನೇಟರಿಂದ ಕಾಲ್ ಬಂದಿದ್ದು, ಈ ಥರ ಸುವರ್ಣ ಸೂಪರ್ ಸ್ಟಾರ್ ಇಂದ ಕಾಲ್ ಮಾಡ್ತಾ ಇದ್ದೀನಿ, ಆ್ಯಂಡ್ ನಿಮ್ಮ ವಿಡಿಯೋ ನೋಡಿದ್ವಿ, ಇಷ್ಟ ಆಗಿ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ ಅಂತ. ಬಟ್ ಏನಪ್ಪ ಅಂದರೆ ತುಂಬಾನೇ ಕಮ್ಮಿ ಟೈಮ್ ಇತ್ತು. ಸೊ ನನಗೆ ಸ್ಯಾಟರ್ಡೆ ಅವ್ರು ಕಾಲ್ ಮಾಡಿದ್ರು, ಆ್ಯಂಡ್ ಕಮ್ಮಿಂಗ್ ಫ್ರೈಡೇನೇ ಅಂದರೆ 27th August ಹಂಗೆ ಶೂಟಿಂಗ್ ಇರೋದು ಅಂತ ಹೇಳಿದ್ರು. ಪ್ಲಸ್ ನಾನು ಕಾಸ್ಟ್ಯೂಮ್ನ ರೆಡಿ ಮಾಡ್ಕೋಬೇಕಿತ್ತು, ಅರೌಂಡ್ 2 ಕಾಸ್ಟ್ಯೂಮ್ಸ್ನ ತೊಗೊಂಡು ಹೋಗೋಕ್ಕೆ ಹೇಳಿದ್ರು. ಪಕ್ಕಾ ಟ್ರೆಡಿಷ್ನಲ್ ಆಗಿರಬೇಕು, ಸ್ಯಾರಿ ಅಥವಾ ಲೆಹೆಂಗಾ ಮಾತ್ರ, ಜೀನ್ಸ್ ಆಗಿರಲಿ ಗೌನ್ಸ್ ಆಗಿರಲಿ ಅಲೌಡ್ ಆಗಿರಲ್ಲ ಅಂತ. ಸೊ ಆ್ಯಂಡ್ ಆಲ್ಸೋ ಶೂಟಿಂಗ್ ಬಂದು ಕೆಂಗೇರಿಲಿರುತ್ತೆ ಅಂತ ಹೇಳಿದ್ರು. ನಾನು ಬೆಂಗಳೂರಲ್ಲಿರೋದ್ರಿಂದ ಹತ್ರನೇ ಇತ್ತು. ಬಟ್ ನನಗೆ ಫಸ್ಟ್ ಥಿಂಗ್ ಬಂದಿದ್ದೇನಪ್ಪ ಅಂದರೆ ನಾನು ದಿವತ್ನ ಎಲ್ಲಿ ಬಿಟ್ಟೋಗಲಿ, ಏನು ಮಾಡಲಿ ಅಂತ. ಸೊ ಹೆಂಗೋ ಓಕೆ ಅಂತ ಒಪ್ಕೊಂಡೆ. ಬಂದು ನಮ್ಮ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಫುಲ್ ಖುಷಿ ಆಯಿತು, ಈ ಚಾನ್ಸನ್ನು ನೀವು ಖಂಡಿತ ಬಿಡಬಾರ್ದು, ಹೋಗು ಪರವಾಗಿಲ್ಲ, ನಾನು ದಿವತ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಸೊ ತಕ್ಷಣ ನಾನು ನನ್ನ ಫ್ರೆಂಡ್ ರಚನನ ಹತ್ರ ಮಾತಾಡಿದೆ. ಅವಳು ಓಕೆ ನಾನು ಬರ್ತೀನಿ ನಿನ್ನ ಜೊತೆ ಶೂಟಿಂಗ್ಗೆ, ಯಾಕಂದರೆ ಜನ್ರಲಿ ಯಾರೊಬ್ಬರನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಅಲ್ವಾ, ಅಲ್ಲಿ ಮಾತಾಡಿಸ್ತಾರೆ ಎಲ್ಲ. ಸೊ ಅದಕ್ಕೆ ಅಂತ ನಾನು ರಚನನ ಒಪ್ಪಿಸಿ ರಚನನ ನಾನು ಕರ್ಕೊಂಡು ಹೋದೆ. ಥ್ಯಾಂಕ್ಸ್ ಟು ಅವರ್ ಅವಳು ಬಂದ್ಲು. ಆ್ಯಂಡ್ ಕಾಸ್ಟ್ಯೂಮ್, ನೆಕ್ಸ್ಟ್ ಹೆಡ್ಡೆಗೆ ಬಂದು ಕಾಸ್ಟ್ಯೂಮ್ ರೆಡಿ ಮಾಡ್ಕೋಬೇಕಿತ್ತು. ಜಸ್ಟ್ 5 days ಇತ್ತು ನನಗೆ, ನನ್ನ ಹತ್ರ ಯಾವ್ದು ಎಲ್ಲ ರೇಷ್ಮೆ ಸೀರೆನೇ ಇದ್ದಿದ್ದು, ಆ್ಯಂಡ್ ಹೆವಿ ಸ್ಯಾರೀಸು, ಅಲ್ಲಿ ಗೇಮ್ಸ್ ಎಲ್ಲ ಆಡಬೇಕಾಗಿರುತ್ತಲ್ವ, ಸೊ ಹೆವಿ ಸ್ಯಾರೀಸ್ ಹಾಕೊಳ್ಳೋದು ಅಷ್ಟು ಸರಿ ಹೋಗಲ್ಲ ಅಂತ ನನಗೆ ಅನಿಸ್ತು. ಸೊ ಅದರಿಂದ ನನ್ನ ಫ್ರೆಂಡ್ ಗೌತಮಿ ಇದ್ದಾಳೆ, ಸೊ ಅವಳ ಹತ್ರ ಜುವೆಲರೀಸ್ ಇರ್ಬೋದು ಆ್ಯಂಡ್ ಸ್ಯಾರೀಸ್, ಆ್ಯಂಡ್ ಆಲ್ಸೋ ಅವಳ ಹತ್ರ ಎಕ್ಸ್ಟ್ರಾ ಲೆಹೆಂಗಾ ಇತ್ತು, ಅವಳ ಮದುವೆ ಲೆಹೆಂಗಾ, ಅದನ್ನು ಕೂಡ ಕೊಟ್ಟಲು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಸೊ ಕಾಸ್ಟ್ಯೂಮ್ ಪ್ರಾಬ್ಲಮ್ ಸಾಲ್ವ್ ಆಯಿತು, ಆ್ಯಂಡ್ ನನ್ನ ಜೊತೆ ಯಾರು ಬರ್ತಾರೆ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಯಿತು. ಆ್ಯಂಡ್ ಫೈನಲಿ ನೀವು ನಂಬ್ತಿರೋ ಇಲ್ವೋ, ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ವ್ಲಾಗಿಂಗ್ ಮಾಡ್ತೀನಿ ಅಫ್ಕೋರ್ಸ್, ಬಟ್ ಅಷ್ಟು ದೊಡ್ಡ ಸ್ಟೇಜಲ್ಲಿ ನಾನು ಹೆಂಗಪ್ಪ ಫೇಸ್ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೆ. ಆ್ಯಂಡ್ ಓನ್ಲಿ ರೀಸನ್ ನಾನು ಯಾಕೆ ಇಷ್ಟು ಎಕ್ಸೈಟೆಡ್ ಆಗಿದ್ದೆ ಹೋಗೋಕ್ಕೆ ಅಂದರೆ, ನಂಗೆ ಗೊತ್ತಿತ್ತು ನನ್ನ ವ್ಯೂವರ್ಸ್ ನನ್ನನ್ನು ನೋಡೋಕ್ಕೆ ತುಂಬಾ ಖುಷಿ ಪಡ್ತಾರೆ ಅಂತ. ಸೊ ಅದಕ್ಕೆ ಎನಿವೇಸ್ ಆಯಿತು, ಫೈನಲಿ ಆ ಡೇ ಬಂತು. ಆ್ಯಂಡ್ ನಾನು ಇಲ್ಲಿಂದ ಹೊರಟೆ, ಆಲ್ಮೋಸ್ಟ್ 8:30 ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿದರು ಶೂಟಿಂಗಿಗೆ. ಸೊ ನಾನು 8:30 ಹಂಗೆ ಅಲ್ಲಿ ಹೋದೆ, ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ, ಅವರಪ್ಪ ಬಿಟ್ಕೊಟ್ರು. ಸೊ ಸ್ಟುಡಿಯೋಗೆ ಹೋಗಿದ ತಕ್ಷಣ ನನಗೆ ಏನೆಲ್ಲ ಟೆನ್ಷನ್ ಇತ್ತು, ಹೆಂಗಪ್ಪ ಜನ ಹೆಂಗಿರ್ತಾರೆ, ಶೂಟಿಂಗ್ ಹೆಂಗಿರುತ್ತೆ, ನಾನು ಹೆಂಗೆ ಇಡೀ ದಿನ ಮ್ಯಾನೇಜ್ ಮಾಡ್ತೀನಿ, ಅದೆಲ್ಲನೂ ಒಂಥರ ಮಾಯ ಆದಂಗೆ ಆಗೋಯಿತು. ಯಾಕಂದರೆ ದ ಮೊಮೆಂಟ್ ಐ ಮೆಟ್ ದ ಕೋಆರ್ಡಿನೇಟರ್ ಇರ್ಬೋದು ಆ್ಯಂಡ್ ಅಲ್ಲಿರೋ ಜನ, ನಂಗೆ ನಿಜವಾಗ್ಲೂ ಒಂಥರ ಫ್ಯಾಮಿಲಿ ಥರ ಫೀಲ್ ಆಯಿತು. ಸೊ ಹೋಗಿದ ತಕ್ಷಣ ಅವ್ರು ಹೇಳಿದ್ರು ನಾನು ರೆಡಿ ಮಾಡ್ತೀನಿ, ಆಲ್ಮೋಸ್ಟ್ ಇನ್ 1 ಅಥವಾ 1.5 hours ಶೂಟಿಂಗ್ ಶುರು ಆಗುತ್ತೆ ಅಂತ. ಸೊ ಹೋಗಿದ ತಕ್ಷಣ ನನ್ನ ಜೊತೆ ಇನ್ನಿಬ್ರು ಪಾರ್ಟಿಸಿಪೆಂಟ್ಸ್ ಬಂದಿದ್ರು, ಒಬ್ಬರು ಬೆಳಗಾವಿಯಿಂದ ಬಂದಿದ್ರು, ಬಾಗಲಕೋಟೆಯಿಂದ ಬಂದಿದ್ರು ಸಾರಿ, ಆ್ಯಂಡ್ ಇನ್ನೊಬ್ಬರು ಬೆಂಗಳೂರಿಂದನೇ ಬಂದಿದ್ರು. ಸೊ ನಮಗೆಲ್ಲ ಅವರು ಮೇಕಪ್ ಮತ್ತು ಹೇರ್ ಎಲ್ಲ ಮಾಡಿದ್ರು, ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಅಂದರೆ ನೀವೇ ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು.
ನನಗೆ ಜನರಲಿ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ನಾನು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸೋದು, ಬಟ್ ಸ್ಟಿಲ್ ಐ ವಾಸ್ ಲುಕಿಂಗ್ ರಿಯಲಿ ಗುಡ್. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಾದಮೇಲೆ ವಿತ್ ಇನ್ ಹಾಫ್ ಆ್ಯನ್ ಆರ್ 45 ಮಿನಿಟ್ಸಲ್ಲಿ ಮೇಕಪ್ ಎಲ್ಲ ಪ್ರೊಫೆಷ್ನಲ್ಸ್ ಅಲ್ವಾ, ತುಂಬ ಬೇಗ ಮಾಡಿದ್ರು ಆ್ಯಂಡ್ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ನನಗಂತೂ ನಾನು ಎಲ್ಲಿದ್ದೀನಿ, ನಾನು ನಮ್ಮನೇಲೇ ಇದ್ದೀನೇನೋ ಅನ್ನಷ್ಟು ಕಂಫರ್ಟ್ ನನಗೆ ಫೀಲ್ ಆಯಿತು. ಎನಿವೇಸ್ ಅಲ್ಲಿ ಹೋದ್ವಿ, ಅವರೇ ಊಟ ತಿಂಡಿ ಎಲ್ಲ ಅರೇಂಜ್ ಮಾಡಿದರು. ಬಟ್ ಎನಿವೇಸ್ ನಾನು ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಅಲ್ಲಿ ಹೋಗಿ ಶೂಟಿಂಗ್ ಶುರುವಾಯಿತು. ಫಸ್ಟ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನಮ್ಮ ಬಗ್ಗೆ ತಿಳ್ಕೊಂಡ್ರು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅದನ್ನೆಲ್ಲ ಕೇಳಿಕೊಂಡ್ರು. ಅದಾದಮೇಲೆ ಶೂಟಿಂಗ್ ಶುರು ಆಗೋಕ್ಕಿಂತ ಮುಂಚೆ ಜಸ್ಟ್ ಹೇಳಿದ್ರು ಕ್ಯಾಮ್ರಾಸ್ ಎಲ್ಲಿರುತ್ತೆ, ಯಾವ ಕ್ಯಾಮ್ರಾನ ಹೆಂಗೆ ಫೇಸಿಂಗ್ ಮಾಡಿ, 4-5 ಪ್ಲೇಸಸ್ಸಲ್ಲಿ ಕ್ಯಾಮ್ರಾಸ್ ಇರುತ್ತೆ. ಸೊ ಅದು ಆ್ಯಂಡ್ ಆಲ್ಸೋ ಎಂಟ್ರೆನ್ಸ್ ಡ್ಯಾನ್ಸ್ ಏನಿತ್ತು ಅದಕ್ಕೆ ಸಾಂಗ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿಕೊಂಡೆ. ಆ್ಯಂಡ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಬಂತು, ನೀವೇ ನೋಡಿ ಎಪಿಸೋಡಲ್ಲಿ, ನಿಮಗೂ ಕೂಡ ತುಂಬ ಖುಷಿಯಾಗತ್ತೆ. ಸೊ ಶುರುವಾಯಿತು. ಆ್ಯಂಡ್ ಅಫ್ಕೋರ್ಸ್ ಶಾಲಿನಿ ಮ್ಯಾಮ್ ಎಂಟರ್ ಆದರು, ಅವರು ನೋಡೋಕ್ಕೆ ತುಂಬಾ ಖುಷಿಯಾಯಿತು. ಇನ್ ರಿಯಲ್ ಆಗಿ ತುಂಬ ಸ್ವೀಟ್ ಮತ್ತು ತುಂಬ ಚೆನ್ನಾಗಿ ಪ್ರೋಗ್ರಾಮ್ನ ನಡೆಸ್ಕೊಟ್ರು. ಒಂದೇ ಟೇಕ್, ನೀವು ನಂಬ್ತಿರಲ್ವ, ಒಂದೇ ಟೇಕ್ ಆಲ್ಮೋಸ್ಟ್ ಅನ್ ಅವರಲ್ಲಿ ಪೂರ್ತಿ ರೌಂಡ್ ಕಂಪ್ಲೀಟ್ ಆಯಿತು. ಅಫ್ಕೋರ್ಸ್ ನಾನು ಕೆಲವು ಪ್ರೈಸಸ್ನ ವಿನ್ ಮಾಡಿದೆ. ಏನೇನು ವಿನ್ ಮಾಡಿದೆ ಅನ್ನೋದು ಸರ್ಪ್ರೈಸ್. ಆ್ಯಂಡ್ ನೀವು ಪ್ಲೀಸ್ ಎಪಿಸೋಡ್ನ ನೋಡಿ, ಆ್ಯಂಡ್ ನನಗೆ ತಿಳಿಸ್ಕೊಡಿ. ನೀವೇ ನಿಮಗೋಸ್ಕರನೇ ನಾನು ಮೇನಾಗಿ ಎಪಿಸೋಡ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಐ ಆಮ್ ಶೋರ್ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ. ಸೊ ನನ್ನ ಜೊತೆ ಇನ್ನಿಬ್ರು ಏನು ಬಂದಿದ್ರು, ಅವರು ಸೂಪರ್ ಎನರ್ಜಿಯಾಗಿ ಸಕ್ಕತ್ತಾಗಿ ಆಡಿದ್ರು. ಹೇಳಬೇಕಂದ್ರೆ ಓವರಾಲ್ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ನನಗೆ, ತುಂಬಾ ಖುಷಿಯಾದೆ. ಮೂ ಫಸ್ಟಿಂದ ನಾನು ಮನೆ ಬಿಟ್ಟು ಹೋಗಿರಲಿಲ್ಲ, ದಿವ್ಯತೆ ಆಗ್ತಿಲ್ಲ. ಬಟ್ ದಿಸ್ ವಾಸ್ ಜಸ್ಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಮನೆಯವ್ರು ಕೂಡ, ನಮ್ಮ ಅಮ್ಮನೂ ಎನ್ಕರೇಜ್ ಮಾಡಿದ್ರು, ನಮ್ಮ ಅತ್ತೆ ಮನೆಯವರನ್ನು ಎನ್ಕರೇಜ್ ಮಾಡಿದ್ರು, ನನ್ನ ಹಸ್ಬೆಂಡ್ ಅಂತೂ ಖಂಡಿತವಾಗ್ಲೂ ಅವ್ರು ಯಾವಾಗ್ಲೂ ಏನೇ ಮಾಡ್ತೀನಿ ಅಂದರೂ ಇಲ್ಲ ಅಂತ ಅನ್ನಲ್ಲ. ಸೊ ಇಟ್ ವಾಸ್ ಜಸ್ಟ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ನೀವು ಕೂಡ ಅಪ್ಲೈ ಮಾಡಿ, ನೀವು ಕೂಡ ಟ್ರೈ ಮಾಡಿ, ಸಖತ್ ಮಜಾ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಬೆಳಗ್ಗೆ 8:30 ಹೋಗಿದ್ದಕ್ಕೆ ನಮ್ಮ ಮನೆ ಅಂದರೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬೈ 2:30-3 ಶೂಟಿಂಗ್ 2:30-3 ಶೂಟಿಂಗ್ ಮುಗಿದಿತ್ತು. ಸೊ ಇಟ್ ವಾಸ್ ಸೋ ನೈಸ್. ಬ್ಲಾಗ್ನ ನೋಡಿದ್ದೀರಾ, ನೋಡಾದಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ನನ್ನ ಹೇರ್ದು ಮೇಕಪ್ ಆ್ಯಂಡ್ ನನ್ನ ಸ್ಯಾರಿ ಇಷ್ಟ ಆಯಿತಾ ಅಂತ. ಆ್ಯಂಡ್ ಆಲ್ಸೋ ಎಪಿಸೋಡ್ನ ಕೂಡ ನೋಡಿ, ಎಪಿಸೋಡ್ ನೋಡಾದಮೇಲೆ ಕೂಡ ನನಗೆ ತಿಳಿಸಿ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮ್ಮ ನೇಷನ ಚಂದ್ರ.